ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ವಾರದ ಸಂತೆಯೊಂದಿಗೆ ನಾವು ಮತ್ತೆ ವಾಪಸ್ಸಾಗಿದ್ದೀವಿ. ಇಡೀ ವಾರದಲ್ಲೆಲ್ಲ ಏನೆಲ್ಲ ಬೆಳವಣಿಗೆಗಳಾಗಿದ್ದಾವೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ, ಅನ್ನೋದ್ರ ಕುರಿತಾಗಿ ಇವತ್ತು ಡಿಸ್ಕಸ್ ಮಾಡೋದಕ್ಕೆ ಅಥವಾ ಚರ್ಚೆಯನ್ನು ಮಾಡೋದಕ್ಕೆ ಹೊರಟಿದ್ದೀವಿ. ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ, ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಜೋತಾವರ್ ಸರ್ ಇದ್ದಾರೆ. ಬನ್ನಿ, ಅವ್ರನ್ನ ಬರ್ಮಾಡ್ಕೊಳ್ಳೋಣ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ವೀಕ್ಷಕರೇ, ವಾರದ ಸಂತೆಯಲ್ಲಿ ಮೊದಲನೇ ಸುದ್ದಿ ನೋಡೋದಾದ್ರೆ ನಟ ದರ್ಶನ್ ರವರು ಸರ್ ಈಗ ಬಳ್ಳಾರಿ ಜೈಲಲ್ಲಿದ್ದಾರೆ, ತಮಗೂ ಗೊತ್ತು. ಕೊಲೆ ಪ್ರಕರಣದಲ್ಲಿರುವಂತಹ ದರ್ಶನ್ ರವರು ಕೊಲೆಯನ್ನ ಮುಚ್ಚಾಕೋದಕ್ಕೆ ಸರಿಸುಮಾರು 84 ಲಕ್ಷ ರೂಪಾಯಿಗಳ ಹಣವನ್ನ ಬಳಕೆ ಮಾಡಿದ್ರಂತೆ, ಹಾರ್ಡ್ ಕ್ಯಾಶ್. ಹಾಗಾಗಿ ಆ 84 ಲಕ್ಷ ರೂಪಾಯಿಗಳಿಗೆ ಐಟಿ ಟ್ಯಾಕ್ಸ್ ಅಂದ್ರೆ ಕಟ್ಟಿದಾರ, ತೆರಿಗೆ ಕಟ್ಟಿದಾರ, ಅದಕ್ಕೆ ಎಲ್ಲಿಂದ ಬಂತು, ಯಾವ್ದ್ರಿಂದ ತಗೊಂಡಿರೋದು, ಯಾಕಂದ್ರೆ ಎಲ್ಲಾನು ಹಾರ್ಡ್ ಕ್ಯಾಶ್, ಯಾವುದು ಕೂಡ ಆನ್ಲೈನ್ ಥ್ರೂ ಟ್ರಾನ್ಸಾಕ್ಷನ್ ಆಗಿಲ್ಲ. ಈ ಕಾರಣದಿಂದಾಗಿ ಈ ಬಗ್ಗೆ ರೇಡ್ ಮಾಡಿ ಅಥವಾ ದಾಳಿ ಇಟ್ಟು ಅನ್ನೋಕ್ಕಿಂತ ಹೋಗಿ ತನಿಖೆ ನಡೆಸಿ ಪರಿಶೀಲನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಐ ಟಿ ಅವರು ಏನು ಮಾಡಿದ್ರು, ಕೋರ್ಟ್ಗೆ ಒಂದು ಪತ್ರ ಬರೀತಾರೆ, ಅದು ಅರ್ಜಿ ಹಾಕ್ತಾರೆ, ಅಲ್ಲಿಂದ ಅನುಮತಿ ಪಡ್ಕೊಂಡಿದ್ದಾರೆ. ಜೈಲಿಗೂ ಕೂಡ ಹೋಗಿ ದರ್ಶನ್ ರವರ ಪ್ರಾಥಮಿಕ ಹೇಳಿಕೆಯನ್ನು ಸಹ ದಾಖಲು ಮಾಡಿಕೊಂಡಿದ್ದಾರೆ. ಇವಾಗ ಈ ಒಂದು ಪ್ರಕರಣದಲ್ಲೂ ಕೂಡ ಅವರು ಲಾಕ್ ಆದರೆ ಮತ್ತಷ್ಟು ಶಿಕ್ಷೆ ಜಾಸ್ತಿ ಆಗುತ್ತಾ, ಅಥವಾ ಇದರಿಂದ ಹೊರಗೆ ಬರ್ತಾರಾ, ತೆರಿಗೆ ಕಟ್ಟಿರ್ತಾರೆ ಅಂತ ನಿಮಗೆ ಅನಿಸುತ್ತೆ ದರ್ಶನ್ ರವರು? ವಿಶೇಷವಾಗಿ ಇಂಥ ಪ್ರಸಂಗದಲ್ಲಿ ಏನಪ್ಪ ಅಂತಂದರೆ, ಈ ಒಂದು ಇಲ್ಲೀಗಲ್ ಮನಿಯನ್ನು ಬಳಸ್ತಾ ಇರ್ತಾರೆ. ಲೀಗಲ್ ಮನಿಯನ್ನು ಯಾರು ಬಳಸೋದಿಲ್ಲ, ನಾಳೆ ಸಿಗಬಾರದಂತಾರೆ. ಹೀಗಾಗಿ ಮೋಸ್ಟ್ ಪ್ರಾಬಬ್ಲಿ ಅವರು ಹಾರ್ಡ್ ಕ್ಯಾಶ್ ಕೊಟ್ಟಿದ್ದಾರೆ ಅಂದರೆ ಅವ್ರು ಮತ್ತೆ ಸಪ್ರೇಟ್ ಅಂತ ಕಾಲಧನ ಅಂತೀವಲ್ಲ ನಾವು, ಬ್ಲ್ಯಾಕ್ ಮನಿ, ಅದನ್ನು ಕೊಟ್ಟಿರೋ ಸಾಧ್ಯತೆಗಳು ಭಾಳ ಇರ್ತಾವೆ, ಮೋಸ್ಟ್ಲಿ ಇದಾವೆ. ಅದಕ್ಕೆ ಅದು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ನಾವು ಅಂದ್ಕೊಂಡಂಗೆ ಅವ್ರು ಬ್ಲ್ಯಾಕ್ ಮನಿನಾಗಿದ್ದರೆ ಅದು ಒಂದು ಶಿಕ್ಷೆ ಹೆಚ್ಚಾಗೋದಿಲ್ಲ. ಯಾಕಪ್ಪ ಅಂತಂದರೆ ಅದು ಅಷ್ಟೇ ಕಷ್ಟದ, ಅದು ಬ್ಲ್ಯಾಕ್ ಮನಿ ಉಪಯೋಗ ಮಾಡೋ ಹೋಗಿಲ್ಲ ಅದನ್ನು ಗೊತ್ತದ, ಬ್ಲ್ಯಾಕ್ ಮನಿ ಎಷ್ಟು ಕಾನೂನುಗಳಿದ್ದಾವೆ ಇಟ್ಕೊಳ್ಳೋಂಗಿಲ್ಲ ಇಟ್ಕೊಳ್ಳೋಂಗಿಲ್ಲ ಮುಂದಿದ್ದಾಗ, ಅದೇ ಒಂದು ಅಪರಾಧ. ಮತ್ತು ಅದನ್ನು ಕೂಡಿದಪ್ಪ ಇನ್ನೂ ಸ್ವಲ್ಪ ಶಿಕ್ಷೆ ಹೆಚ್ಚಾಗ್ತದೆ. ಮೋಸ್ಟ್ಲಿ ಅದಕ್ಕೆ ಉತ್ತರ ಅವರಿಂದ ಸಿಕ್ಕಿರ್ಲಿಕ್ಕಿಲ್ಲ ಅನ್ನಿಸ್ತದೆ ನಮಗೆ, ಯಾಕಂದ್ರೆ ಬ್ಲ್ಯಾಕ್ ಮನಿ ಇರೋದ್ರಿಂದ ಎಲ್ಲಿ ತಂದರು, ಹೆಂಗೆ ತಂದರು, ಏನು ಎಂತು ಅಂತಾರೆ. ಆದರೂ ಈಗ ಜೈಲ್ದಲ್ಲಿ ಇರೋದ್ರೂ ಸ್ವಲ್ಪ ಬದಲಾಗಿರ್ಬೋದು ಅನ್ನಿಸ್ತದೆ ದರ್ಶನ. ಯಾಕಂದರೆ ಮೊದಲಿನ ಹುಂಬುತನಗಳು ಸ್ವಲ್ಪ ಯಾರ ದಿನ ಉಡಾಪೆ ಮಾತುಗಳು ಉಡಾಪೆಯಾಗಿ ನೋಡುವ ಮಾತುಗಳು ಇಲ್ಲದೆ ಇರ್ಬೋದು, ಆದರೆ ಅವರು ಮಾಡಿದಂತಹ ಕೃತಿಗಳು ಇಶಾರೆಗಳು, ಏನು ಮಾಧ್ಯಮದವರು ಇಶಾರೆ ಮಾಡ್ತಾರೆ, ಸೈನ್ ತೋರಿಸ್ತಾರೆ, ಆ ಥರದೆಲ್ಲ ನೋಡಿದ್ರೆ ನಿಜಕ್ಕೂ ನೀವು ಹೇಳಿದಾಗೆ ಅವ್ರಿಗೆ ಅಹಂಕಾರ ಅಥವಾ ಇಲ್ಲ, ಅದು ಮನುಷ್ಯನಿಗೆ ನಮ್ಮ ಮಾಲಿಂಗ ಅಂತೇಳಿ ಮಾಲಿಂಗ ರಂಗರು ಅಂತೇಳಿ ದೊಡ್ಡ ಕವಿಗಳು ಅವರು ಅವ್ರು ಹೇಳ್ತಾರೆ, ಯೌವನ ಜೊತೆಗೆ ಸಾರಾಯಿ, ಒಂದು ಸುಂದರವಾದ ಹೆಣ್ಣು, ಇವೆಲ್ಲ ಇದ್ದವಪ್ಪ ಅಂದರೆ ಅದ್ರ ಮೇಲೆ ಚೋಡನ್ನ ಮಂಗ ಕಳಿಸಿದ ಯಾವ ರೀತಿಯಾಗಿ ಮಾಡ್ತದನೋ ಆ ರೀತಿಯಾಗಿ ಮನುಷ್ಯ ಮಾಡ್ತಾನದು, ಅವೆಲ್ಲ ಇದ್ದಾವೆ ಬಂದಿವತ್ತ. ಹೀಗಾಗಿ ಈ ಎಲ್ಲ ಕುಡಿದಕ್ಕಾಗಿ ಅವನಲ್ಲಿ ಒಂದು ದುರ್ಬುದ್ಧಿ ಬಂತು. ಮೇಲಾಗೆಲ್ಲ ಅವ್ರ ಸುತ್ತಮುತ್ತ ನೋಡಿ ದರ್ಶನ್ ಅವ್ರ ಸುತ್ತಮುತ್ತ ಎಲ್ಲ ರೌಡಿ ಎಲಿಮೆಂಟ್ ವ್ಯಕ್ತಿಗಳೇ, ಏನಾಗ್ತದೆ ಹೊಡಿ ಬಡಿ ಕಡಿ ಅನ್ನೋ ನೇಚರ್ದವರು. ಹೀಗಾಗಿ ಮೋಸ್ಟ್ ಪ್ರಾಬಬ್ಲಿ ಈ ದುಡ್ಡಿನ ವಿಷಯದಲ್ಲಿ ವಿಷಯದ ಅದು ತಪ್ಪು ಮಾಡಿರ್ಬೋದು ಅಂತ ಶಂಕೆಯಿಂದ ಅವ್ರು ದಾಳಿ ಮಾಡಿದ್ದಾರೆ. ಮತ್ತೆ ಅದು ಮಾಡಲೇಬೇಕಾದ ವಿಷಯ ಯಾಕಪ್ಪ ಅಂತಂದ್ರೆ, ಏನು ಆ್ಯಕ್ಚುಲಿ ಮನುಷ್ಯನೊಬ್ಬ ವ್ಯಕ್ತಿತ್ವ ಹೆಂಗೆ ನಿಧಾನಕ್ಕೆ ಒಬ್ಬ ಹೀರೋ ಅವ, ನಾವು ಅವನನ್ನು ನಮ್ಮ ಜನ ನಮ್ಮ ಯುವಕರು ಒಬ್ಬ ದೊಡ್ಡ ವ್ಯಕ್ತಿ ಅಂತ ನೋಡ್ತಾ ಇರ್ತಾರೆ, ಐಡಿಯಲ್ ಅಂತ ಇಟ್ಕೊಂಡಿರ್ತಾರೆ. ಅಂಥ ವ್ಯಕ್ತಿ ಬಗ್ಗೆ ಜನರಿಗೆ ಗೊತ್ತಾಯ್ತಪ್ಪ ಅಂದರೆ ಅಟ್ಲೀಸ್ಟ್ ಇಂಥ ಒಂದು ವರ್ತನೆಗಳಿಂದ ದೂರ ಸೆಲ್ಲಿ ಅನ್ನೋಂಥ ಕಾರಣ ಇರ್ಬೋದು. ಸತ್ಯ ದೊಡ್ಡದಲ್ಲರಿ, ಯಾವಾಗಲೂ ಸತ್ಯ ಜನಕ್ಕೆ ತಿಳಿದ ಅವರು ನಮ್ಮಂಗೆ ಮನುಷ್ಯ ಪಾತ್ರಗಳು ಇವಾಗ ಬಿಹೇವ್ ಮಾಡಿದರೆ ಉತ್ತಮ. ಮತ್ತೀಗ ವಿಶೇಷವಾಗಿ ನಾವು ಸರ್ರೈಜಮ್ ಅಂತೀವಿ, ಅದಕ್ಕೆ ಸರ್ರೈಜಮ್ ಅಂತಂದ್ರೆ ಏನು, ಕಾಲ್ಪನಿಕವಾದ ಒಂದು ವ್ಯಕ್ತಿ ತಯಾರು ಮಾಡ್ಕೊಂಡ್ಬಿಡೋದು. ನೀವು ಉದಾಹರಣೆ ನೋಡ್ತಿರ, ನೀವು ಒಂದು ಹೊಡೆದ ತಕ್ಷಣ ನಾಲ್ಕು ಸಲ ಬೀಳುವಂಥದ್ದು, ಅಥವಾ ಒಂದು ಬುಲೆಟ್ ಗಾಡಿ ತೊಗೊಂಡು ವ್ಯಕ್ತಿ ಹಿಡಿದು ಸಾಧ್ಯದ ನಾವಲ್ಲ, ಆ ಸಾಧ್ಯದ ಕನಸು ಯಾವಾಗ ತೊಗೊಂಡು ಹೋಗಿತ್ತಾನ, ಅದು ನೋಡಿಕೊಳ್ಳ ಅವರು ಕರ್ನಾಟಕರು ಏನೋ ಇದು ಮಾಡ್ತಾ ಇರ್ತಾರೆ, ಇವೆಲ್ಲ ಇಂಥ ಒಂದು. ಹೀಗಾಗಿ ಇಂಥ ಒಂದು ಕಲ್ಪನಾ ಲೋಕ ಇರೋದ್ರಿಂದಾಗಿನೂ ಇದು ಸಹಿತ ನಮ್ಮ ದರ್ಶನ್ ಅವ್ರಿಗೆ ತಪ್ಪು ಮಾಡ್ಲಿಕ್ಕೆ ಹೆಚ್ಚದು ಅಂತ ಅನ್ನಿಸ್ತದೆ. ದರ್ಶನ್ ರವರು ಜೈಲಲ್ಲಿ ಇರಬೇಕಾದ್ರೆ ಅವ್ರ ಮನೆಗೆ ಹೋಗಿ ರೇಡ್ ಹಾಕಿದ್ರೆ ಬೇರೆ ಸಂಗತಿಗಳು ಹೊರಬರುವಂತಹ ಭಯ ಇರುತ್ತಾ ಅವ್ರಿಗೆ? ಯಾಕಂದ್ರೆ ಈ ಸಾಧ್ಯತೆಗಳು ಇದಾವೆ ಇಲ್ಲಂತಲ್ಲ, ಯಾಕಂದ್ರೆ ಅದು ಯಾವ ರೀತಿ ಪರಿಣಾಮ ಬೀರಬಹುದು? ಅವ್ರ ಪರಿಣಾಮ ಬೀರುವುದಂದ್ರೆ ಏನಿಲ್ಲ, ಅವರ ವ್ಯಕ್ತಿತ್ವ ಇನ್ನೂ ಅಷ್ಟು ಡೀಪ್ ಆಗಿ ಏನಿದ್ದ ಮನುಷ್ಯ ಇವನು ಅನ್ನುವಂಥದ್ದು ಕ್ಲಿಯರ್ ಆಗ್ತಾ ಹೋಗ್ತದೆ. ಅದು ಅದ್ರಿಗಿಂತ ಹೆಚ್ಚು ಏನಾಗೋದಿಲ್ಲ. ಬಟ್ ಇದರಿಂದ ನಮ್ಮ ಸಮಾಜ ತಿಳ್ಕೊಬೇಕಾಗ್ಯದ, ರೌಡಿ ಎಲಿಮೆಂಟ್ ಇಡುತ್ತಿರುವಂಥ ಯಾರೋ ವ್ಯಕ್ತಿಗಳು ಅಥವಾ ತಪ್ಪು ಮಾಡುವಂಥ ವ್ಯಕ್ತಿಗಳು ತಿಳ್ಕೊಬೇಕು. ಅದನ್ನು ಹಿಂದಿಲ್ಲ, ನಾಳೆ ಇವತ್ತು ಮುಚ್ಚೋಗ್ಬೋದು, ನಾಳೆ ಅದ್ರ ಸತ್ಯ ಹೊರಗೆ ಬರೋದು, ಬಂದಾಗ ದರ್ಶನ ಅಂತ ಗತಿ ನಮಗೂ ಬರಬಹುದು ಅನ್ನುವಂಥ ಒಂದು ಮೆಸೇಜು ಅದರಲ್ಲದ.
ಮತ್ತು ಈ ದಿಸೆಯಲ್ಲೇ ಇವತ್ತೇನು ಸರ್ಕಾರ ಅನ್ರಿ ಅದು ನಮ್ಮ ಪೊಲೀಸ್ ಇಲಾಖೆ ಅನ್ರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರ, ಅವ್ರನ್ನ ಆದಷ್ಟು ಈ ಒಂದು ಐ ಟಿ ದಾಳಿ ಮಾಡೋ ಮೂಲಕ ದುಡ್ಡಿನ ಮೂಲ ಹುಡುಗಲಿಕ್ಕೆ ಮಾಡಿದ್ದು ಒಂದು ಒಳ್ಳೆ ಹೆಜ್ಜೆನುಗಿದ್ದು ಇದು ಅನಿವಾರ್ಯ ಕಾನೂನಡಿಯಲ್ಲಿ ಗೊತ್ತಾಗಬೇಕಾಗ್ತದೆ ತಪ್ಪಿಗೆ ಏನೇನು ಕಾರಣಗಳಂತೇಳಿ ಅದನ್ನು ಮಾಡ್ತಾಯಿದ್ರು. ಅವ್ರು ಡ್ಯೂಟಿ ಮಾಡಿದ್ದಾರೆ ಮೋಸ್ಟ್ಲಿ ಅವರಿಗೆ ಬ್ಲ್ಯಾಕ್ ಮೇಲೆ ಅಂತ ಗೊತ್ತಾಗಿರ್ಬೋದು. ನಾನು ಅಂದ ಏನು ಗೊತ್ತು. ಓಕೆ, ಇವಾಗ ಎರಡನೇ ಸುದ್ದಿನ ನೋಡೋದಾದರೆ ನಮ್ಮ ಸಿ ಎಂ ಸಿದ್ದರಾಮಯ್ಯನವರ ಸುದ್ದಿ, ತಮಗೂ ಗೊತ್ತಿದೆ ಹೈಕೋರ್ಟ್ ಇವಾಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೆ, ಆದೇಶ ಕೊಟ್ಟಿದ್ದೆ, ಈ ಬಗ್ಗೆ ಏನು ಹೇಳ್ತೀರಾ ಸರ್? ಏನು ಹೇಳುವುದಿಲ್ಲ ರೀ, ಕಾನೂನು ಅದು ಅದು ಕರೆಕ್ಟಾಗಿದೆ. ಪ್ರಾಸಿಕ್ಯೂಷನ್ ಅಷ್ಟೇ ಅಲ್ಲ, ಮತ್ತು ಅದು ಇನ್ನೊಂದು ಒಂದು ಜನತಾ ನ್ಯಾಯಾಲಯ ಈ ಎಮ್ ಎಲ್ ಎ ಎಂ ಪಿಗಳದ್ದು ಅದು ಸಹಿತ, ಮತ್ತು ಅವ್ರ ಮೇಲೆ ಎಫ್ ಐ ಆರ್ ಹೊರದ್ಬಿಟ್ಟದೆ, ಈಗ ಲೋಕಾಯುಕ್ತಕ್ಕೆ ಅನುಮತಿ ಕೊಟ್ಟುಬಿಟ್ಟದ ಮಾಡಪ್ಪ ಅಂತೇಳಿ ಅದು ತನ್ನ ಕೆಲಸವನ್ನು ಮಾಡಿದ್ರಿ. ತಪ್ಪಂತಲ್ಲ, ದೂರದಾರರು ಸ್ನೇಹಿ ಕೃಷ್ಣ ಅಂತ ಯಾರೋ ಇದ್ದಾರೆ, ಒಳ್ಳೆ ಸಾಹಸ ಮಾಡಿದ್ದಾರೆ. ಯಾಕಂದರೆ ಅದು ನಾವು ಒಂದು ಬೆಂಚ್ ಚಪ್ಪಿಸಲೇಬೇಕು, ಇಂಥ ವಿಷಯ ಇದೆ. ಅವ್ರು ವೈಯಕ್ತಿಕ ತಪ್ಪು ಒಪ್ಪ ಬೇರೆ ವಿಷಯ, ಬಟ್ ಈ ಒಂದು ಪರ್ಟಿಕ್ಯುಲರ್ ವಿಷಯದಲ್ಲೇ ಸಾಹಸ ಮಾಡಿದ್ದಾರೆ ಅವರು. ಖಂಡಿತ, ಇವಾಗ ಈ ಒಂದು BJP ಅಥವಾ ರಾಜಕೀಯ ಅನ್ನೋದನ್ನು ಪಕ್ಕಕ್ಕಿಟ್ಟರೆ ಈ ಒಂದು ವಿಚಾರದಲ್ಲಿ ಸಿ ಎಂ ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಅವರು ರಾಜೀನಾಮೆ ಕೊಟ್ಟಿಲ್ಲ ಅಂತಂದರೆ ಪಾರದರ್ಶಕವಾಗಿ ನಾವು ತನಿಖೆನ ನಡೆಸೋದಿಕ್ಕಾಗೋದಿಲ್ಲ, ಅದರಲ್ಲಿ ಇನ್ಫ್ಲೂಯೆನ್ಸ್ ಆಗುತ್ತೆ ಎದುರುಗಡೆಯಿರುವಂಥ ಅಧಿಕಾರಿಗಳ ಮೇಲೆ ಅನ್ನುವಂಥದ್ದು ಕೆಲವೊಂದಷ್ಟು ಜನರ ವಾದ. ಇಲ್ಲ, ನಿಜವಾಗಿ ವಾದ ಅಲ್ಲ, ಅದು ಸತ್ಯನೇ ಅದು ಅಲ್ವಾ? ಯಾಕಂದರೆ ಅಧಿಕಾರದಲ್ಲಿದ್ದಂಥ ಪ್ರಭಾವ ಹಾಗೆ ಆಗ್ತದೆ. ಈಗಲ್ಲಿ ಮುಡ ಹಗರನಾಗಿದ್ದ ಪ್ರಭಾವದಿಂದ ಇಲ್ಲಿ ಪ್ರಭಾವ ಆಗ್ತದೆ ಅನ್ನೋದು ಎರಡು ಮಾತಿಲ್ಲ. ಅದನ್ನು ತಿಳ್ಕೊಬೇಕಾಗಿತ್ತು, ಅದಷ್ಟೊಳಗೆ ರಾಜೀನಾಮೆ ಕೊಡಬೇಕಾಗಿತ್ತು ನೈತಿಕವಾಗಿ. ಅಲ್ಲಿ ಈಗಲಾಗಿ ಅವ್ರಿಗೆ ಕೊಡಲೇಬೇಕು ಅಂತಿಲ್ಲ. ಯಾಕಂತಂದರೆ ಅನೇಕ ಎಫ್ ಐ ಆರ್ ಇದ್ದಂಥ ನಮ್ಮ ಯಡಿಯೂರಪ್ಪನವರು ಆಗಿರ್ಬೋದು, ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದರು, ಅವ್ರ ಮೇಲೆ ಆರೋಪಿತ್ತು ಆ ಸಂದರ್ಭದಲ್ಲಿ ಎಫ್ ಐ ಆರ್ ಆಗಿತ್ತು. ಅವರು ರಾಜೀನಾಮೆ ಕೊಡಲಿಲ್ಲ, ಮುಖ್ಯಮಂತ್ರಿಯಾಗಿ ವರ್ಕ್ ಮಾಡಿದರು, ಕೇಜ್ರಿವಾಲ್ನ ಮಾಡಿದರು, ಲಾಲೂ ಪ್ರಸಾದ್ ಯಾದವ್ರು ಮಾಡಿದರು, ಇವರೆಲ್ಲ ಮಾಡಿ ಇವರಿಗೆಲ್ಲ ಆದರ್ಶ ಆಗಿದ್ದಾರೆ, ಇವರೆಲ್ಲ ಆದರ್ಶಮಯ ವ್ಯಕ್ತಿಗಳೆಲ್ಲ ಇದ್ದರು. ಆರೋಪ ಉಳ್ಕೊಂಡು ಅಧಿಕಾರ ಮುಂದಷ್ಟು ಹೋಗುವಂಥ ಅಂದ್ರೆ ಅಷ್ಟು ಅಧಿಕಾರಕ್ಕೆ ಅಟ್ಯಾಚ್ಮೆಂಟ್ ಇವರು. ಹಂಗೆ ಸಿದ್ದರಾಮಯ್ಯ ಇವತ್ತು ಅಟ್ಯಾಚ್ಮೆಂಟ್ ಆಗಿದ್ದ, ಇವ್ರು ಆಗಬಾರ್ದಾಗಿತ್ತು ಆದರೂ ಅನ್ನೋದು ಸ್ವಲ್ಪ ಜನಸಾಮಾನ್ಯ ಒಂದು ಅನಿಸ್ತದೆ. ವೇಳೆ ಇದರಲ್ಲಿ ತಪ್ಪಿತಸ್ಥರು ಸಿದ್ದರಾಮಯ್ಯನವರು ಅಂತ ಹೇಳಿ ಪ್ರೂವ್ ಆದರೆ ಸರ್ ಯಾವ ರೀತಿ ಇರುತ್ತೆ? ತಪ್ಪು ಆಯಿತು, ಶಿಕ್ಷೆ ಆಗುದಿಲ್ಲ, ಅದ್ರಲ್ಲಿ ಬೇರೆ ಮಾತಿಲ್ಲ. ಕಾಂಗ್ರೆಸ್ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು? ಕಾಂಗ್ರೆಸ್ ಮೇಲೆ ಪರಿಣಾಮ ಬೀರ್ತದೆ ಇಲ್ಲಂತಲ್ಲ ಸಹಜವಾಗಿ. ಆದ್ರೆ ಇಲ್ಲಿ ಏನು ನನಗೊಂದು ಸಮಸ್ಯೆ ಕಾಡ್ತದೆ ಅಂತಂದ್ರೆ, ಇಲ್ಲಿ ನೇರವಾಗಿ ಅವ್ರು ಉಪಮುಖ್ಯಮಂತ್ರಿ ಸಮಯದಲ್ಲಿ ವ್ಯವಹಾರ ಆಗಿದೆ ಏನೇನೋ ಎಲ್ಲ ವಾದ ಮಾಡ್ತೀವಿ ಪ್ರಭಾವ ಆಗಿದೆ ಅಂತ ಹೇಳ್ತೀವಿ, ಬಟ್ ನೇರವಾಗಿ ಅವ್ರು ಸರಿ ಇಲ್ಲ ಅನ್ನೋ ಒಂದು ಕಾರಣ ಇಲ್ಲಿ ಭಾಳ ಮುಖ್ಯ ಆಗ್ತದೆ. ಯಾಕೆ ಮತ್ತೆ ಎಷ್ಟಾದರೂ ಇವತ್ತು ಅವ್ರನ್ನ ಹೆಂಡತಿ ಅಥವಾ ಅವರ ಭಾವ ಮೈದ್ನ ಏನೋ ತಪ್ಪು ಮಾಡಿರ್ಬೋದು ಅಂತೇಳಿ ಅವ್ರಿಗೆ ಶಿಕ್ಷೆ ಆಗ್ಬೋದು. ದಿನ ಇವ್ರು ಮಾಡಿಸಿದ್ದಲ್ಲ ಅನ್ನೋದು ಸೊಪ್ಪಿಲ್ಲ, ಅದು ಸಿಗಲಿಕ್ಕೆ ಮೋಸ್ಟ್ಲಿ ಕಷ್ಟ ಅದು. ಇವ್ರ ಸಮಯದಲ್ಲಿ ಆಗ್ಯದ ಅಂತ ಹೇಳ್ತಾ ಇದ್ದಾರೆ, ಅದನ್ನು ಎಷ್ಟು ಮಟ್ಟಿಗೆ ಪ್ರೂವ್ ಮಾಡ್ತಾರೆ ಅನ್ನೋದು ಈ ನಮ್ಮ ಏನಪ್ಪಾ ಅಂದರೆ ಯಾರು ಕೃಷ್ಣ ಆಗಿರ್ಬೋದು ಇನ್ನುಳಿದವ್ರು ಆಗಿರ್ಬೋದು ಪ್ರೂವ್ ಮಾಡೋದು ಅವ್ರಿಗೆ ಬಿಟ್ಟಿರ್ತವೆ ಸರಿ ಇವತ್ತಲ್ಲ. ಓಕೆ, ಇವಾಗ ಇವ್ರು ಹೇಳೋ ಪ್ರಕಾರ ಅವ್ರನ್ನೆಲ್ಲ BJP ಕಳಿಸಿದ್ದಾರೆ, ಅವರಿಂದನೇ ಬೇಕಂತ ಷಡ್ಯಂತ್ರ ಆಗ್ತಾ ಇದೆ, ಈ ಥರದ ಮಾತುಗಳು. ಷಡ್ಯಂತ್ರ ಅಂದರೆ ಇವರು ಆ ಕೆಲಸ ಮಾಡಿದೆ, ಷಡ್ಯಂತ್ರ ರಚನೆ ಮಾಡೋದಕ್ಕಾದ್ರೂ ಹೇಗೆ ಸಾಧ್ಯ ಸರ್? ನೋಡ್ರಿ, ಈಗ ಸಹಜದ ಅವ್ರು ಮಾತಾಡೋದು ಆದಷ್ಟು ರಾಜಕೀಯ ಪ್ರಭಾವ ಕಡಿಮೆ ಆಗಲಿ, ನಮ್ಮ ಫ್ಯೂಚರ್ಗೆ ಏನಪ್ಪ ಅಂತಂದ್ರೆ ಈ ಒಂದು ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ಸಿದ್ದರಾಮಯ್ಯ ಮಾತಾಡ್ತಿರ್ಬೋದು. ಬಟ್ ಅದಕ್ಕಾಗಿ ಅವರು ರಾಜಕೀಯ ಮಾಡೋರಲ್ಲ, ತಪ್ಪು ಮಾಡಿದ ಮೇಲೆ ಅವರನ್ನು ದೊಡ್ಡ ಮಾಡೋರನ್ನ ಇವರೇ ಇದ್ರು ಇದನ್ನ ಅದನ್ನ ಮಾಡ್ತಿದ್ರು. ಇವ್ರು ಮಾಡಿಲ್ವ? ಮೋದಿಯವ್ರ ಬಗ್ಗೆ ಈಗ ತೆಗಿತಾ ಇಲ್ವಾ? ಏ, ಗೋದ್ರಾದಲ್ಲಿ ಮಾಡಿದ್ದು ಅವತ್ತಿನ ಒಂದು ಏನೋ ಗೋದ್ರಾ ಹತ್ಯಾಕಾಂಡ ನಂತರದ ಏನೆಲ್ಲ ಇವತ್ತು ಮಾತಾಡ್ತಾ ಇದ್ದಾರೆ ಅಂದ್ರೆ ಇವ್ರನ್ನ ತೆಗೆದು ಅವ್ರನ್ನ ತೆಗೆಯುವಂತ ನಡೆಯುವಲ್ಲ, ಇದರಲ್ಲಿ ಎರಡು ಮಾತಿಲ್ಲ. ಆದರೆ ಇವರಿಬ್ಬರೂ ನಡಕ್ಕೆ ಸತ್ಯದ, ಇವರಿಬ್ಬರು ಅವತ್ತು ಅವರು ರಾಜೀನಾಮೆ ಕೊಡಬೇಕಾಯ್ತು ಮುಖ್ಯಮಂತ್ರಿ ಇದ್ದಾಗ, ಈಗ ಇವರು ಕೊಡಬೇಕಾಗ್ಯದ, ಇಬ್ಬರು ಕೊಡ್ತಾ ಇಲ್ಲ, ಇಬ್ಬರು ಒಂದು ರೀತಿಯಿಂದ ಕಾನೂನು ವಿರೋಧಿಗಳನ್ನ ಇವರು. ಇವಾಗ ಕೆಲವೊಂದಿಷ್ಟು ಜನ BJP ರಾಜೀನಾಮೆ ಕೊಡಬೇಕು ಅಂತ ತುಂಬಾ ರೋಷಾವೇಶದಲ್ಲಿ ಮಾತನಾಡ್ತಾ ಇದ್ರೆ, ಇನ್ನೂ ಕೆಲವೊಂದಿಷ್ಟು ಜನ ಅಯ್ಯೋ ಪಾಪ ಅನ್ನೋ ತರ ಮಾತಾಡ್ತಾ ಇದ್ದಾರೆ, ಇವ್ರನ್ನ ಬಲಿಪಶು ಮಾಡಿದ್ದಾರೆ, ಇವ್ರನ್ನ ಕಾಂಗ್ರೆಸ್ನ ಬೇರೆ ತಲೆ ಉರುಳೋ ಬದಲು ಇವ್ರನ್ನ ಲಾಕ್ ಮಾಡಿದ್ದಾರೆ ಸೊ ದಟ್ ಇವ್ರು ಸಿಗಾಕೊಂಡಿದ್ದಾರೆ ಅನ್ನೋ ಮಾತುಗಳು. ಯಾರನ್ನ ಉಳಿಸೋದಕ್ಕೆ ಸಿದ್ದರಾಮಯ್ಯನವ್ರನ್ನ ಸಿಗಾಕ್ಸಿದ್ರು ಅಂತ ನಿಮಗೆ ಅನ್ಸುತ್ತೆ ಸರ್? ನಾವು ನೋಡ್ರಿ, ಇದು ಯಾರನ್ನ ಯಾರು ಉಳಿಸೋ ಪ್ರಶ್ನೆ ಇಲ್ಲ, ಯಾರನ್ನ ಮುಗಿಸು ಪ್ರಶ್ನೆ ಇಲ್ಲ. ಯಾಕಂದ್ರೆ ಯಾರನ್ನ ಉಳಿಸೋ ಪ್ರಶ್ನೆ ಇಲ್ಲ, ಯಾಕೆ ತಾವು ಉಳಿಸೋ ಏನೋ. ಇವತ್ತು ನೋಡ್ರಿ, ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೆ ಇವ್ರ ಮೇಲೆ ಒಂದು ಆರೋಪ ಕೂಡಿಸಿ DKC ಮತ್ತು ಇವ್ರ ಮಧ್ಯದ ಸ್ನೇಹ ಮುರಿಬೇಕಾಗಿದೆ. DKC ಮೇಲೆ ಇವ್ರು ಆರೋಪ ಮಾಡ್ತಾರೆ, ಎತ್ತಾಳು DKC ಮೇಲೆ ಆರೋಪ ಮಾಡ್ತಾರೆ. ಅಂದರೆ ಇವರು ನಡೆಕ್ಕೆ ಒಂದು ತಿಕ್ಕಾಡ ಶುರುವಾಗಲಿ, ಜಗಳ ಶುರುವಾಗಲಿ ಅನ್ನೋದು ಉದ್ದೇಶದಿಂದ. ಮತ್ತು ಎಲ್ಲರಿಗೂ ಬೇಕಾಗಿದ್ದು ಎಲ್ಲ ಇವ್ರ ವಿರೋಧ ಇರಲಿ ಪರ ಇರಲಿ ಎಲ್ಲರಿಗೂ ರಾಜೀನಾಮೆ ಕೊಡೋದು ಬೇಕಾಗಿದೆ.
ಅದಕ್ಕಾಗಿ ಇವರೆಲ್ಲರೂ ಜೋರು ಮಾಡ್ತಾ ಇದ್ದಾರೆ, ದೊಡ್ಡ ಮಕ್ಕಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಹಿನ್ನೆಲೆಯಲ್ಲಿ ನಮ್ಮ ಸಿದ್ದರಾಮಯ್ಯನವರು ಮಧ್ಯದಾಗೆ ಇದು ಯಾವಾಗ ಅವ್ರು ಕಂಡು ಬಂದಿತ್ತಲ್ಲ ಆ ಸಂದರ್ಭದಲ್ಲೇ ಅದನ್ನು ಬಿಟ್ಬಿಡಬೇಕಾಗಿತ್ತು. ಮಧ್ಯ ಕೆಲಸ ಆಗಿದ್ದರೆ ಇನ್ನೂ ಉತ್ತಮ ಉಳಿದಿತ್ತು, ಅವ್ರ ಕರಿಯರ್ ಚೆನ್ನಾಗಿರ್ತಿತ್ತು. ಈಗ ಮಾಡಿದ್ದಾರೆ, ಈಗ ಅದ್ರದ್ದು ಜನರ ಮೇಲೆ ಪ್ರಭಾವ ಅಂತ ಆಗಿದೆ. ಎಲ್ಲರೂ ಅಂತಾರೆ ಇರ್ಲಿಕ್ಕಿಲ್ಲಪ್ಪ, ನೋಡು ನೀರಾಗಿ ಮೀನ ನೀರು ಕುಡಿದ್ರು ಬಂತು, ಕುಡಿಲಿಕ್ಕೆ ಬಂತು, ಕುಡಿದ್ರು ಅಂತ ಹೇಳ್ತಾರೆ. ಇಂಥ ಪ್ರಸಂಗದ ಈಗ ಸ್ವಲ್ಪ ತಮ್ಮ ವ್ಯಕ್ತಿತ್ವ ತಾವು ಹೋಗುವ ಸಮಯದಲ್ಲಿ ಮಸಿ ಬಳ್ಕೊಂಡು ಹೊಂಟು ಅಂತ ಇಷ್ಟ ಹೇಳ್ಬೋದು. ಇವಾಗ ಮತ್ತೊಂದು ಸುದ್ದಿ ಇಡೀ ದೇಶವನ್ನ ಒಂದು ರೀತಿ ಅಲ್ಲಾಡಿಸಿದೆ ಅಂತ ಹೇಳಬಹುದು. ನೇಪಾಳಿ ಹೆಣ್ಣುಮಗಳು ಮಹಾಲಕ್ಷ್ಮಿ ಎಂಬಾಕೆ ಬ್ಯಾಂಗ್ಳೂರಲ್ಲಿ ಯಾವ ರೀತಿ ಎಷ್ಟು ಕ್ರೂರವಾಗಿ ಹತ್ಯೆ ಒಳಗಾಗಿದ್ಲು ಅನ್ನೋದು, ಆಕೆನ ಬರೋಬ್ಬರಿ 59 ತುಂಡುಗಳನ್ನ ಕತ್ತರಿಸಿ ಒಂದು ಫ್ರಿಡ್ಜ್ನಲ್ಲಿ ಹಾಕಿರ್ತಾರೆ. ಸೊ ಈ ಮಟ್ಟದ ಕ್ರೌರತೆ ನಮ್ಮ ದೇಶದಲ್ಲಿ ಯಾಕೆ ನಡೀತಾ ಇದೆ ಸರ್? ಹೆಣ್ಮಕ್ಳ ಮೇಲೆ ಬಹಳ ನೋವಿನ ಮಧ್ಯದಾಗೆ ಇದನ್ನ ನೆನಪಿಸಿಕೊಂಡ್ರು ಸಹಿತ ಮನಸ್ಸಿಗೆ ಇಷ್ಟು ನೋವು ಆಗ್ತದ. ಏನು ಭಯ ನೋವು ಈ ದೇಶದಲ್ಲಿ ಏನದಪ್ಪ ಪರಿಸ್ಥಿತಿ, ಒಂದು ಕ್ಷಣ ಭಯನೂ ಉಂಟಾಗತ್ತೆ ಸರ್. ಯಾಕಂದ್ರೆ ಬೆಂಗಳೂರಲ್ಲಂತೂ ಜನ ಹೆಣ್ಮಕ್ಳು ಹೊರಗೆ ಹೋಗಿದ ರಾತ್ರಿ ಕೆಲಸಕ್ಕೆ ಹೋಗ್ಬೇಕು ಹೋಗಬಾರ್ದು ಅನ್ನುವಷ್ಟು ಮಟ್ಟಿಗೆ ಎಲ್ಲ ಕಡೆ ಒಂದಲ್ಲ ಆಲ್ ಓವರ್ ಇಂಡಿಯಾದಲ್ಲ ಈ ಪರಿಸ್ಥಿತಿಗೆ ಒಂದು ನನಗೆ ಒಂದು ಅನಿಸಿದಂಗೆ ಇದಕ್ಕೆ ನಾವೇನಂತೀವಿ ಅಂದ್ರೆ ಪಿತೃಪ್ರಧಾನ ವ್ಯವಸ್ಥೆ ಇದೆ ನಮಗೆ. ಗಂಡು ಮಕ್ಕಳಿಗೆ ಶೀಲಿಲ್ಲ, ಹೆಣ್ಣು ಮಕ್ಕಳಿಗೆ ಶೀಲದ, ನಾವು ಬೆಳೆಸಿಬಿಟ್ಟಿವಿ ಮಾನಸಿಕವಾಗಿ. ಗಂಡು ಮಕ್ಕಳು ತಪ್ಪು ಮಾಡಲಿ ಅಂತ ತಪ್ಪಲ್ಲ, ಏ ಗಂಡು ತಪ್ಪ ಅವ್ರು ಒಂದು ಬಿಟ್ಟು 10 ಮಾಡಿ ನಡೀತದೆ, ಅದು ಹೆಣ್ಣು ಮಕ್ಕಳಿಗೆ ನಾವು ಹಂಗಿಲ್ಲ. ಈವನ್ ನಮ್ಮ ಹಿಂದೂಗಳಲ್ಲಿರಲಿ ಮುಸಲ್ಮಾನರಲ್ಲಿರಲಿ ಈ ಮಾನಸಿಕ ಸ್ಥಿತಿ ಎಲ್ಲರೂ ಇದ್ದಾರೆ. ಇದಕ್ಕೆ ಕಾರಣ ಅಂದ್ರೆ ನಾವು ಇಲ್ಲಿ ಬೆಳೆಸಿದಂಥ ಪದ್ಧತಿಗಳು. ಹೀಗಾಗಿ ಅಲ್ಲೇನೋ ತಿಕ್ಕಾಟ ಏನಾಗಿದೆ ಹೆಣ್ಮಗಳು ಅದೇನು ಸಂಬಂಧಗಳು ಬೇರೆ ಬೇರೆ ಜೊತೆ ಇದ್ದಿದ್ದು ಮಾಡಿದ್ದಿರೋದ್ರಿಂದಾಗಿ ಅದು ಅತಿಯಾಗಿ ಇವ್ರ ಮನುಷ್ಯನ ಪರಿಣಾಮ ಆಗಿ ಆ ನೆಲೆಯಲ್ಲಿ ಅವರ ಶಿಟ್ಟು ರೊಚ್ಚ ಹೆಚ್ಚಾಗಿ ಕೆಲವೊಮ್ಮೆ ಅಂತಿರ್ತೀವಿ ನಾವು ಮಗನೇನಿಂದ ರಕ್ತ ಕುಡಿದು ಬಿಡ್ತೀನಿ ಅಂತ. ಅಂದರೆ ನಮ್ಮಲ್ಲಿ ಪಶು ಪ್ರವೃತ್ತಿ ಅವರು ರಕ್ತವನ್ನು ಹಿಂದೆ ನಮ್ಮವರು ಹಿಂದೆ ನರಭಕ್ಷಕರಿದ್ದರು ನಮ್ಮವ್ರು ನಮ್ಮ ಪೂರ್ವಜರು ಅನೇಕರಿದ್ದಾರೆ ಇಲ್ಲ ಅಂತಲ್ಲ, ಅವು ನಮ್ಮಲ್ಲಿ ಇವತ್ತಿಗೂ ಮೆಂಡಲ್ ಜಾಗೃತಿ ಆಗ್ತಾ ಇರ್ತವೆ. ಯಾಕಂದ್ರೆ ನಾವು ಕಲ್ಚರ್ಡ್ ಮಾಡ್ಕೊಂಡು ಕಲ್ಟ್ ಮಾಡ್ಕೊಂಡಿದ್ವಿ ನಾವು ನಮ್ಮನ್ನು ನಾವು ಸಾಂಸ್ಕೃತಿಕವಾಗಿ. ಈಗ ಏನ ಮನಸ್ಸಿಗೆ ನಾವು ಸಂಸ್ಕಾರ ಅದು ಇದು ಅಂತೇಳಿ ಚೌಕಟ್ಟನ್ನು ಹಾಕೊಂಡಿದ್ವಿ. ಕೆಲವೊಮ್ಮೆ ಏನಾಗ್ಬಿಡುತ್ತಪ್ಪ ಅಂದ್ರೆ ಚೌಕಟ್ಟನ್ನ ಮೀರಿ ಅಂತರ್ಮನ ಅಂತೀವಿ ನಾವು, ಅಥವಾ ಒಂದು ಏನೋ ದ್ವೇಷ. ಈಗ ನೋಡ್ರಿ ಒಂದು ಇದಕ್ಕೆ ಸೋಷಿಯಾಲಜಿ ಒಂದು ಉದಾಹರಣೆ ಬರ್ತದೆ. ಒಳ್ಳೆ ಸೋಷಿಯಲ್ ಸೈನ್ಸ್ ಸೈಂಟಿಸ್ಟ್ ಅವರು ಯೂನಿವರ್ಸಿಟಿಯಲ್ಲಿ ಒಂದಿಷ್ಟು ನಡೆದ ಘಟನೆ ಎಕ್ಸಾಂಪಲ್ ಕೊಡ್ತಿದ್ರು. ಅದು ಏನಾಯ್ತಪ್ಪ ಅಂತಂದ್ರೆ ಒಮ್ಮೆ ಸಹಜವಾಗಿ ಕಾರ್ ಗಡಿಗೆ ತೊಗೊಂಡೋಗ ಮುಂದೆ ಪಾಪ ಒಂದು ಸಣ್ಣ ಕೂಸು 3-4 ವರ್ಷದ ಕೂಸು ಅಡ್ಡ ಬಂದು ಸತ್ತು ಹೋಗ್ಬಿಡುತ್ತೆ. ಅದು ಪೂರ ಮುಂದೆ ಹೋಗ್ತಾರೆ ಚಿವಂದು ಒದ್ದಾಡ್ತಿರ್ತದೆ. ಅದು ಇನ್ನು ಮತ್ತೊಬ್ರಿಗೆ ಗೊತ್ತಾಗಿತ್ತು ಅಂತ ತಿಳ್ಕೊಂಡು ಸಡನ್ನಾಗಿ ಮತ್ತೆ ಹಿಂದೆ ತೊಗೊಂಬಂದು ಗಾಡಿ ಮತ್ತೊಮ್ಮೆ ಹಾಕಿ ಹೋಗ್ಬಿಡ್ತಾನೆ ಮನುಷ್ಯ. ಅವನ ಜೀವನದಲ್ಲಿ ಇರುವೆ ಸಹಿತ ಕೊಲ್ಲಾರದ ರೀತಿ ಆರೋಪ ನನ್ನ ಬರ್ತಾನೋ ಕಾರಣ ಈ ಒಂದು ಘಟನೆ ಆಗಬೇಕು. ಇದೇನು ತೋರಿಸ್ತದಪ್ಪ ಅಂತಂದರೆ ಮನುಷ್ಯನಲ್ಲಿಯೇ ಒಳಗಿದ್ದಂತಹ ಒಂದು ನಾರ್ಮಲ್ ಏನಂತೀರಿ ಅಬ್ನಾರ್ಮಲ್ ಮನಸ್ಥಿತಿ. ಮೃಗತ್ವ ಅನ್ನೋಕ್ಕಿಂತ ಅಬ್ನಾರ್ಮಲ್ ನಾವು ಪಶುನಲ್ಲಿ ಮೂಲತಃ ನಾವು ಕಲ್ಟಿವೇಷನ್ ಮಾಡಿದ್ವಿ, ಭಾಷೆವನ್ನು ಹುಟ್ಟಿಸಿಕೊಂಡು ಬುದ್ಧಿವಂತಿಕೆ ಹುಟ್ಟಿಸಿಕೊಂಡು ನಮ್ಮ ನಾವು ಚೇಂಜ್ ಮಾಡ್ಕೊಂಡಿದ್ವಿ. ಅದು ನಮ್ಮಲ್ಲಿ ಮೂಲ ಪ್ರವೃತ್ತಿ ಅಂತ ನಾವು ಮೂಲ ಪ್ರವೃತ್ತಿಗಳು ಸಹಜವಾಗಿ ಹೋಗಿದ್ರು ಅಂತ ಒಂದು ಪ್ರವೃತ್ತಿ. ಅವರು ಒಂದು ಅತಿಯಾದಂತಹ ಹುಡುಗಿಯ ಪ್ರೀತಿ ಮಾಡುವಂಥದ್ದು ಒಂದು ದ್ವೇಷ ಆಗಿ ರೊಚ್ಚಾಗಿ ಒಂದು ಏನೋ ಹಾಗೆ ಯಾರ್ಯಾರ ಜೊತೆ ಸಂಬಂಧ ಅದಪ್ಪ ನಮ್ಮ ಇತ್ತು ನಾವು ಮಾಡಿದ್ರೂ ಸಹ ಇಂಥ ಒಂದು ಆಗ್ಯದ ಅಂತೇಳಿ ಒಂದು ಯಾವುದೋ ಒಂದು ಘಟನೆ ಕಾರಣ ಆಗಿರ್ಬೋದು. ಇದು ಅಲ್ಲೇ ಆಗ್ಯದ. ಬಟ್ ಇದು ಇದಾಗಬಾರ್ದು. ಯಾಕಪ್ಪ ಅಂದ್ರೆ ನಾಗರಿಕ ಸಮಾಜದಲ್ಲಿ ನಾವಿದ್ದಾಗ ನಮಗೆ ಬೇಡ ಹೆಸರು ಬಿಟ್ಟು ಹೋಗುವಂಥದ್ದು ಸಾಕಪ್ಪ ನಿಮ್ಮ ಸಂಬಂಧ ಅನ್ನೋದು ಆಗಬೇಕು ನಾವು ಇಂಥ ಘಟನೆಗಳು ಆಗಬಾರ್ದು. ಆದರೆ ಇದನ್ನು ಬಿಡಿಸೋದು ಹೆಂಗ ಇದು ಸಮಸ್ಯೆ ಆಗ್ತದೆ. ಆಯಿತು ವಿಶ್ಲೇಷಣೆ ಮಾಡಿದ್ರು ಎಲ್ಲ ಮಾಡಿದ್ರು ಬಿಡಿಸೋದು ಹೆಂಗ ಇಲ್ಲೂ ಶಿಕ್ಷಣ ಐತಿ ಇಲ್ಲ ಅಂತಲ್ಲ. ಆ ವ್ಯಕ್ತಿ ಹುಡುಗನ ನೋಡಿದಾಗ ಅಂಥ ಶಿಕ್ಷಿತ ಅಂತ ಅನಿಸೋದಿಲ್ಲ. ಮಾಡಿದ ವ್ಯಕ್ತಿ ಅವ್ನು ಸೋಷಿಯಲ್ ಮಾಡ್ಕೊಂಡು ಸಹಿತಾನೆ, ಬೆದರೆ ನನ್ನ ಶಿಕ್ಷೆ ಅವ್ರಿಗೆ ಹ್ಯಾಂಡಲ್ ತಿಳ್ಕೊಂಡು ಮತ್ತೆ ಮಾಡಿ ಬೆದರಿ ಅವ್ನು ಸೋಷಿಯಲ್ ಮಾಡ್ಕೊಂಡಿದ್ದಾನೆ. ಆದರೆ ಇಲ್ಲಿ ಶಿಕ್ಷಣದ ಮಟ್ಟ ಕಡಿಮೆ ಇರೋದ್ರಿಂದ ಮತ್ತು ತಿಳುವಳಿಕೆ ಕಡಿಮೆ ಇರೋದ್ರಿಂದ ಇಂಥ ಘಟನೆಗಳು ಭಾಳ ಆಯಿತು. ವಿಶೇಷವಾಗಿ ಒಂದು ಸ್ವಲ್ಪ ಕಲ್ತಂಥ ISLCನೋ PUCನೋ ಅಂತ ಕಲ್ತಂಥ ಕಡಿಮೆ ಕಲ್ತಂಥ ಪ್ರಜ್ಞೆ ಕಡಿಮೆ ಇದ್ದಂಥ ಜನರಲ್ಲಿ ಇಂಥ ನಾವು ಭಾಳ ಕಾಣ್ತೀವಿ. ಸ್ವಲ್ಪ ಇನ್ನೊಂದು ಸ್ವಲ್ಪ ಒಳ್ಳೆ ಎಜುಕೇಷನ್ ಮಾಡಿಕೊಂಡು ಹೈ ಲೆವೆಲ್ ಒಂದು ಹೈ ಲೆವೆಲ್ ಅಂದರೆ ಬೌದ್ಧಿಕವಾಗಿ ಬೆಳಿಬೇಕದು. ಸುಮ್ಮನೆ ನಾವು ಏನೋ ಹುಡುಗ ಎಮ್ ಎ ಮಾಡಿಕೊಂಡಿದ್ದಾನೆ PhD ಮಾಡಿದ್ರೆ ಅಂತಲ್ಲ, ನಿಜವಾದ PhD ಆಗ್ಬೇಕು, ನಿಜವಾದ MA ಆಗ್ಬೇಕು, ನಿಜವಾದ ಜ್ಞಾನ ಆಗ್ಬೇಕು. ಅಂಥವ್ರಿಂದ ಇಂಥ ಘಟನೆಗಳು ಆಗೋದಿಲ್ಲ. ಅದು ಆಗಬೇಕಾದ್ರೆ ನಮ್ಗೆ ಒಳ್ಳೆ ಶಿಕ್ಷಣ ಕೊಡಬೇಕು ಅಂತ ಅದನ್ನು ನಿರ್ಮಾಣ ಮಾಡಬೇಕು. ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ ಈ ಮಾತನ್ನು, ನಮ್ಮ ಎಲ್ಲ ಮಕ್ಕಳಿಗೂ ಇವತ್ತು ಶ್ರೀಮಂತರಲ್ಲಿ ಬಡವರಲ್ಲಿ ಎಲ್ಲ ಮಕ್ಕಳಿಗೂ ಉನ್ನತ ಶಿಕ್ಷಣ ಅದು ಅವರು ಪ್ರಜ್ಞೆ ಮೂಡಿಸುವಂಥ ಶಿಕ್ಷಣ ಆಯ್ತಂದ್ರೆ ಇಂಥ ಅನೇಕ ಘಟನೆಗಳು ನಮಗೆ ಕಡಿಮೆ ಆಗ್ತಾವೆ. ಇನ್ನೂ ನಮ್ಮ ಸಮಾಜ ನಮ್ಮ ಜನ ಸುಸಂಸ್ಕೃತಿಕವಾಗಿ ಭಾರಿ ಬದುಕುವಂತಹ
ಒಂದು ವ್ಯವಸ್ಥೆ ರೆಡಿ ಆಗ್ತದೆ. ಇದಕ್ಕೆ ಪರಿಹಾರ ಅಂದರೆ ಶಿಕ್ಷಣ, ಶಿಕ್ಷಣ ಮತ್ತೆ ಮನೆ ಮತ್ತು ಶಿಕ್ಷಣ, ಶಿಕ್ಷಣ ಆದರೆ ಮತ್ತೆ ತಿಳಿಸಿಕೊಳ್ಳುವಂಥದ್ದು. ಇದು ಮನ ಪರಿವರ್ತನೆ ಮಾಡುವಂತ ಹೇಳ್ತೀವಿ ನಾವು. ಇದು ನಾವು ಸಮಾಜವನ್ನು ಬದಲು ಮಾಡೋದು ಇದನ್ನು ಎಲ್ಲಿ ಹೋದರೆ ಇಲ್ಲಿ ದ್ವೇಷವು ಕಡಿಮೆ ಆಗ್ಬೋದು, ಹೊಟ್ಟೆಗಿಜಗಳು ಕಡಿಮೆ ಆಗ್ಬೋದು, ಪೂರ್ವಾಗ್ರಹ ಪೀಡಿತ ವಿಚಾರಗಳು ಕಡಿಮೆ ಆಗ್ಬೋದು, ಇವೆಲ್ಲರೂ ಕಡಿಮೆ ಆಗುವ ಸಾಧ್ಯತೆಗಳಿದ್ದಾವೆ. ಬಟ್ ಪೂರ್ತಿಯಾಗಿದ್ದಾಗ ಆಗ್ತದೆ ಅನ್ನಿಸ್ತಲ್ಲ. ಈಗ ನಿಮ್ಗೆ ಹೇಳಿದ್ರೆ ಯೂನಿವರ್ಸಿಟಿ ಪ್ರೊಫೆಸರ್ ಅವರು ಅದು ಆಗಿಬಿಡ್ತು ಘಟನೆ ಅಂತ ಅಂದ್ರೆ, ಯಾವುದಕ್ಕಾದರೂ ಸಹಿತ ನಾವಿಲ್ಲೇ ಗಮನಿಸ್ಬೇಕಾಯ್ತೇನಪ್ಪ ಅಂದ್ರೆ ಇಂಥವ್ ನಡೆದಾಗ ಇದಕ್ಕೆ ಅಲ್ಲಿಯೇ ಸುತ್ತಮುತ್ತ ಇದ್ದಂಥ ಅವ್ರ ಸುತ್ತಲು ಬೆಳೆದಂಥ ವಾತಾವರಣ ಕಾರಣ ಆಗ್ತದೆ. ಮತ್ತು ಮೂಲತಃ ಮನುಷ್ಯ ಏನದಪ್ಪ ಅಂದ್ರೆ ಮನುಷ್ಯ ಒಂದು ಪ್ರಾಣಿ, ಇದು ನಮ್ಗೆ ಗೊತ್ತಿರಲಿ. ನಾವು ಅದಕ್ಕೆ ಸೋಷಲ್ ಅನಿಮಲ್ ಅನ್ನಲಿ ಮತ್ತೇನರನ್ನಲಿ ಅನ್ನೋನು ಕರ್ಕೊಳ್ಳೋದು ಇಲ್ಲಂತಲ್ಲ, ಸೋಷಲ್ ಅನಿಮಲ್ ನಾವು. ಆದರೆ ಮೂಲ ಪ್ರಾಣಿ ಇರೋದ್ರಿಂದ ಮೂರು ಪ್ರವೃತ್ತಿ ಹೆಚ್ಚಾಗಿರ್ತಾಗೆ ಈಗ ನೋಡ್ರಿ ಹುಲಿ ಸಿಂಹ ಕಚ್ಚಾಳ್ದಿರ್ತಾವ, ಒಂದಕ್ಕೊಂದು ಅಟ್ಯಾಕ್ ಮಾಡ್ತಿರ್ತಾವ, ಅದು ಮತ್ತೊಂದು ಪ್ರಾಣಿನ ಅಟ್ಯಾಕ್ ಮಾಡ್ತಿರ್ತಾವ. ಅಲ್ಲಿ ಏನು ನಿಮ್ಗೆ ಮನುಷ್ಯ ಅನ್ನೋದು ಅರ್ಥ ಕಾಣೋದಿಲ್ಲ, ಅಲ್ಲೆಲ್ಲ ಕಾಣ್ತದ್ರು ಇಲ್ಲೋ ಆಹಾ ರೀತಿ ಇರ್ತದೆ. ಹಂಗೆ ನಮ್ಮಲ್ಲೂ ಕೆಲವೊಂದು ಸಂದರ್ಭದಲ್ಲಿ ಅಂತಲ್ಲಿ ಪ್ರವೋಕ ಆಗ್ತದೆ, ಆ ಪ್ರವೋಕ ನೆಲೆಗಟ್ಟಲೆ ಇದಾಗಿದೆ ಅನ್ನುವಂಥದ್ದನ್ನು ನಾವು ಇದ್ರ ಗಮನಿಸಬೇಕಾಗ್ತದೆ. ಓಕೆ, ಇನ್ನು ಎಲೆಕ್ಷನ್ ಟೈಮಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿ ವರ್ಲ್ಡ್ ವೈಡ್ ಫೇಮಸ್ ಆಗಿದ್ದಂತಹ ಪ್ರಜ್ವಲ್ ರೇವಣ್ ಮಾಜಿ ಸಂಸದರು, ಅವ್ರ ಬಗ್ಗೆ ಅವರ ತಂದೆ ಮಾತನಾಡ್ತಾರೆ. ಅವ್ರ ಮಾತುಗಳನ್ನ ಕೇಳಿದ್ರೆ ಹೆತ್ತವ್ರಿಗೆ ಹೆಗಣ ಮುದ್ದು ಅನ್ನುವಂತಹ ಮಾತು ನಿಜಕ್ಕೂ ನಿಜಾನ ಅಂದರೆ ಸಾಬೀತು ಜೀವಂತ ಸಾಕ್ಷಿ ಕೊಡೋ ಥರ ಇದೆ ಅದು. ಅವ್ರೇನು ಹೇಳ್ತಾರೆ ರೇವಣ್ಣ ಅವರು ಅಂತ ಅಂದರೆ, ನಿಜಕ್ಕೂ ಪ್ರಜ್ವಲ್ಗೆ ಏನು ಗೊತ್ತಾಗಲ್ಲ, ಅವ್ನು ತುಂಬ ಒಳ್ಳೆ ಹುಡುಗ, ತುಂಬ ಮುಗ್ಧ ಆತ ಅಂದರೆ ಮಗು ಥರ ಮುನ್ಸು ಅನ್ನೋ ಲೆವೆಲ್ಗೆ ಮಾತಾಡ್ತಾರೆ. ಮುಗ್ಧ ಏನು ಗೊತ್ತಾಗಲ್ಲ ಅಂತಂದರೆ ಅದೇ ಬಂತು, ಮಕ್ಕಳಿಗೆ ಆ ಥರದ್ದು ಏನು ಗೊತ್ತಾಗಲ್ಲ ಅಲ್ಲ ಸರ್. 2,500 ಅಧಿಕ ವಿಡಿಯೋಗಳು ವೈರಲ್ ಆಗಿದ್ದಾರೆ, ಅಂದರೆ ಪೆನ್ ಡ್ರೈವಲ್ಲಿ ಹಾಕಿ ಮನೆ ಮನೆಗೂ ಚಾಕ್ಲೇಟ್ ಥರ ಹಂಚಿದ್ದಾರೆ ಎಲ್ಲ ಕಡೆನೂ. ಇಡೀ ಅಂದರೆ ಏನು ಜಾಗತಿಕ ಮಟ್ಟದಲ್ಲಿ ಮರ್ಯಾದನ್ನು ಹರಾಜು ಹಾಕಿಸ್ಕೊಂಡು ಮಾಸ್ ರೇಪಿಸ್ಟ್ ಅಂತ ಟೈಟಲ್ ತೊಗೊಂಡು ಹಿ ಸೇಯಿಂಗ್ ನನ್ನ ಮಗ ತುಂಬ ಮುಗ್ಧ, ಅವನಿಗೇನು ಗೊತ್ತಾಗಲ್ಲ ಅಂತ. ಯಾವ ಥರದ ಮನಸ್ಥಿತಿ ಇದು, ಇನ್ನು ಏನು ಮಾಡಿದ್ರೆ ಹೌದು ಇವನು ಕೆಟ್ಟವನು ಅಂತ ಒಪ್ಕೊತಾರೆ. ರೇವಣ್ಣರು ಅವರೇ ಇದ್ದಾರೆ, ಅವ್ರ ಮೇಲೂ ಆರೋಪ ಆಗಿದೆ. ಅವರು ಸಹಿತ ಅಲ್ಲಿ ಕೆಲಸಕ್ಕೆ ಬಂದಂಥ ಹೆಣ್ಮಗಳ ಜೊತೆ ನಮ್ಮ ಏನಪ್ಪ ಅಂತಂದ್ರೆ ಒಂದು ನಾವು ಕೆಟ್ಟ ನಡೀತೀವಿ ಅಂತೀವಿ ಮತ್ತೇನು ಅಂತೀವಿ, ಆ ಹೆಣ್ಮಗಳ ಜೊತೆ ಇವರು ಅವ್ರ ಮಗ ನಡ್ಕೊಂಡಾಗ ನಡ್ಕೊಂಡಿದ್ದಾರೆ. ಮತ್ತೆ ಅಂದಾಗ ಅವರಿಂದ ಎಂಥ ಭಾಷೆ ಬರ್ಲಿಕ್ಕೆ ಸಾಧ್ಯತೆ, ಅವರ ಮಿಸ್ಸಸ್ ಅಂದ್ರೆ ಅಂಥದ್ದು ಭಾಷೆ ಅದ. ಮನೆಯಲ್ಲೇ ತಂದೆ ತಾಯಿಗಳು ಭಾಳ ಪ್ರಭಾವ ಆಗ್ತಿರ್ತದೆ ಮಕ್ಕಳ ಮೇಲೆ. ಈ ಒಂದು ಬ್ಯಾಡ್ ಬಿಹೇವಿಯರ್ ರೇವಣ್ಣನಿಂದ ಬಂದಿದ್ದರಿಂದಾಗಿನೇ ಇವತ್ತು ಆ ವ್ಯಕ್ತಿ ಮತ್ತು ಇದು ಇನ್ನು ಇವ ನಮ್ಮ ದೇವೇಗೌಡರು ಸಹಿತ ಆರೋಪ ಮಾಡ್ತಾ ಇರ್ತಾರೆ ಅವ್ರ ಸಮಕಾಲೀನ ಇಲ್ಲ ಅವರಲ್ಲೂ ಇಂಥದ್ದಿತ್ತು ಅಂತ ಇವನು ಏನೋ ಮಾತಾಡ್ತಾ ಇರ್ತಾರೆ. ಅದೆಲ್ಲ ನೆನಪಿಸ್ಕೊಂಡಾಗ ಕುಟುಂಬದ ಏನಪ್ಪ ಒಟ್ಟು ಚರಿತ್ರದಲ್ಲೇ ಇಂಥದ್ದು ಭಾಳಷ್ಟು ಕಾಣ್ತಾ ಇದ್ದಪ್ಪ ಅಂತೇಳಿ. ಮತ್ತು ಇನ್ನೊಂದು ನಾವು ಸಹಜವಾಗಿ ಅದು ಕೆಟ್ಟ ಒಳ್ಳೆಯದು ಇಲ್ಲ ಚರ್ಚೆ ಮಾಡೋಕ್ಕಿಂತಲೂ ಇಲ್ಲೇ ಮೂಲತಃ ಇಲ್ಲೇನಪ್ಪ ಅಂದ್ರೆ ಒಂದು ಸಹಜವಾದಂಥ ಪ್ರವಾಹ ಕಾಮ ಅನ್ನುವಂಥದ್ದು. ಆದರೆ ಅದಕ್ಕೊಂದು ಮದುವೆ ಅನ್ನುವಂಥದ್ದು ಅಥವಾ ಒಂದು ಚೌಕಟ್ಟು ಮಾಡಿಕೊಂಡು ನಾವು ಏನು ಮಾಡಬೇಕು ಅಂತಂದ್ರೆ ಮತ್ತು ಸುಸಂಸ್ಕೃತ ರೂಪದಲ್ಲಿ ಅದು ಇಟ್ಕೊಂಡು ಕಡಿವಾಣ ಹಾಕ್ಕೊಂಡಿವಿ. ಆ ಕಡಿವಾಣ ಹಾಕ್ಕೊಂಡಿದ್ರು ತಿಳ್ಕೊಂಡಂಥವ್ರು ಇವರು ಯಾರೋ ಜನಸಾಮಾನ್ಯ ತಪ್ಪು ಮಾಡಿದ್ರೆ ಹೋರಿ ಬೆಳಗ್ಗೆ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೋದಾಗಿತ್ತು. ಒಬ್ಬ ಎಮ್ ಪಿ ಆಗಿದ್ದಾನೆ, ಮಗ ಅಪ್ಪ ಮನೆಯ ಮುತ್ಯ ಅಂದ್ರೆ ಅಜ್ಜ, ಒಬ್ಬ ಪ್ರಧಾನಿ, ಮುಂದೆ ಕಾಕ ಚಿಕ್ಕಪ್ಪ ಮುಖ್ಯಮಂತ್ರಿ ಆದಂಥವ್ರು ಇವೆಲ್ಲ ಸಂಸ್ಕಾರ ಹೊಂದಿತ್ತಮ್ಮಂತಂದಲ್ಲ ಇಂಥ ಕ್ರಿಯೆಗಳಾಗಿದ್ದು ಏನಪ್ಪ ಅಂತಂದ್ರೆ ಅವರು ಮುಗ್ಧ ಅಂತ ಯಾವ ಮಾತಿಗೆ ಅನ್ಲಿಕ್ಕೆ ಸಾಧ್ಯ ಆಗ್ತದ್ರಿ. ಅವ್ರನ್ನ ಅಂದ್ರಿ ಹೆತ್ತವ್ರಿಗೆ ಹೆಗ್ಗಿನ ಮುದ್ದ ಅಂತ ಅವ್ರು ಸಹಜ ಇದು ಏನಂತ ಗುಂಗಿ ಹುಳ ಅಂತ ನಮ್ಮ ಗಂಗಾಧರ ಅಂತಿತ್ತು. ಅದೇ ರೀತಿಯಾಗಿ ಇನ್ನೊಂದು ಹೇಳ್ತಾರ ಕಾಗಿತ ನಮ್ಮ ಕೋಗಿಲ್ ಅಂತ ಹಂಗೆ ಅವರು ತಮ್ಮ ಮಕ್ಕಳ ಬಗ್ಗೆ ಹೇಳ್ಕೊಳ್ಳಿ. ಬಟ್ ಜಗತ್ತು ನೋಡ್ತಿರ್ತದ, ಜಗತ್ತು ನೋಡ್ತಿರ್ತದೆ ಅನ್ಯಾಯಕ್ಕೆ ಎಷ್ಟೋ ಹೆಣ್ಮಕ್ಳು ಒಳಗಾದ್ರು ಎಷ್ಟು ನೋವು ಅನುಭವಿಸಿದ್ರು. ಇವತ್ತು ಸಹಿತ ತಮ್ಮ ಮುಖಗಳನ್ನು ತೋರಿಸಲಾದ ಪರಿಸ್ಥಿತಿ ಇದ್ದಾರೆ. ಊರು ಬಿಟ್ಟು ಹೋಗಿಬಿಟ್ಟಿದ್ದಾರೆ ಪಾಪ, ಹಾಸನ ಡಿಸ್ಟ್ರಿಕ್ಟ್ ಬಿಟ್ಟು ಹಳೆಯ ನರಸೀಪುರ ಬಿಟ್ಟು ಹೋಗಿಬಿಟ್ಟಿದ್ದಾರೆ. ಅಲ್ಲಿ ಇಷ್ಟು ನೋವುಗಳನ್ನು ಕೊಟ್ಟಿದ್ದಾರೆ ಮನುಷ್ಯ ಪ್ರಜ್ವಲ ಅಥವಾ ಮುಗ್ಧ ಅಂತ ಯಾವ ರೀತಿ ಅನ್ನೋದು. ಅಷ್ಟು ಮುಗ್ಧಿದ್ರೆ ಅಥವಾ ನಿಜವಾಗಿ ಹುಚ್ಚ ಇದ್ದಪ್ಪ ಅಂತಂದ್ರೆ ವಿದೇಶಕ್ಕೆ ಈ ಕೆಲಸ ಮಾಡಿ ಓಡಿ ಹೋಗುವಂಥದ್ದು ಏನು ಅವಶ್ಯಕತೆ ಅದೇ ಹೆಂಗೆ ಗೊತ್ತಾಯ್ತು ಬಂತು ರೆಕಾರ್ಡ್ ಮಾಡೋ ಅಂದ್ರೆ ಅವು ಇನ್ನೊಬ್ಬರು ಹೋಗಿ ಹೇಳಬಾರ್ದು ಹೆಣ್ಮಗಳು ಮಾತಾಡ್ಬಾರ್ದು ಮನುಷ್ಯನ ನೋಡ್ರಿ. ಅದರಲ್ಲೂ ಹೆಣ್ಮಕ್ಳಿಗೆ ತಮ್ಮ ಚಾರಿತ್ರ್ಯದ ಬಗ್ಗೆ ಅಂತ ಭಾಳ ಕಾಳಜಿ ಇರ್ತದೆ. ಏನೋ ಜೀವನದಲ್ಲಿ ತಪ್ಪು ಮಾಡಿ ತಿಳಿದು ತಿಳಿದ ತಪ್ಪಾಗಿರ್ತಾವ ಅಂಥವ್ರು ಇನ್ನೊಬ್ಬರು ಗೊತ್ತಾಗಬಾರ್ದಪ್ಪ ಅನ್ನುವಂಥ ಪ್ರಯತ್ನ ಭಾಳ ಮಾಡ್ತಾ ಇರ್ತಾರೆ. ಅಂಥ ಪ್ರಸಂಗದಲ್ಲಿ ಅವಳು ಭಾಳ ವೈಯಕ್ತಿಕ ಬದುಕಿನ ಬಗ್ಗೆ ಒಂದು ಕ್ಯಾಮ್ರಾ ಮಾಡು ಮತ್ತೆ ಮಾಡು ವಿಡಿಯೋ ಮಾಡಿ ಹಂಚಿದ್ರೆ ಆ ಪಾಪ ಹೆಣ್ಮಕ್ಳು ಇದೇನಿದೆ ಇದು ಮುಗ್ದತೆ ಅನ್ನೋದೇನು ಅದಕ್ಕೆ ಇದು ಮುಗ್ಧತೆ ಅಲ್ಲರಿ. ಇದು ನೀಚತನದ ಪರಮಾವಧಿ, ದುಷ್ಟತನದ ಪರಮಾವಧಿ. ನಾವು ಏನು ಬೈದ್ರೆ ಏನಾಗುತ್ತದೆ, ಅವ್ರು ಆ ಮಾಡಿ ಬಿಟ್ಟಿದ್ದಾರೆ ಈಗಾಗಲೇ. ಆ ಬೈದ್ರೆ ನಾವು ಸಹಿತ
ಅವರ ಏನು ಅಂತಾರ ಆ ಕನ್ನಡದ ಗಾದೆ ಮಾತು ಅದ, ಮಾಡೋರ ಪಾಪ ಆಡೋರ ಬಾಯಲ್ಲಿ ಅಂತ. ಹಂಗೆ ಈ ಪಾಪದ ಮಾತಿಗಿಂತ ಆ ವ್ಯಕ್ತಿ ಮುಗ್ಧಂತಿ ಅಲ್ಲ, ಅಷ್ಟಲ್ಲ ಭಯಂಕರ ನೀಚ ಮನುಷ್ಯ, ಅವ್ರಿಗೆ ಶಿಕ್ಷೆ ಆಗಲೇಬೇಕಾಗ್ತದೆ. ಯಾಕೆ ಶಿಕ್ಷೆ ಆಗ್ಬೇಕಂದ್ರೆ ಎಂಥ ಉನ್ನತ ಸ್ಥಾನದಲ್ಲಿ ಇದ್ದರೂ ಸಹಿತ ಶಿಕ್ಷೆ ಆಗ್ತದಪ್ಪ, ನಮ್ಮ ಸಂವಿಧಾನಕ್ಕೆ ಅಂಥ ಪವರ್ ಅದ ಅನ್ನೋದು ಇಲ್ಲಿ ಜನಕ್ಕೆ ಗೊತ್ತಾಗಿದೆ ಅಂತ. ಆ ಭಯದಿಂದ ಆದರೂ ಕೆಲವೊಂದು ಮಂದಿ ಮಾಡುವಂಥದ್ದನ್ನು ಸ್ವಲ್ಪ ಹಿಂದೆ ಸರಿಬೋದು ಅಂತ ಒಂದು ದೂರದ ಆಸೆ. ಮಾಡೋರು ಮಾಡ್ತಾ ಇರ್ತಾರೆ, ತಪ್ಪುಗಳು ಆಗೋದು ಆಗ್ತಾ ಇರ್ತಾವೆ, ಆ ಮಾತು ಬೇರೆ. ಬಟ್ ಇದೊಂದು ಭಯ ಹುಟ್ಟುವಂಥದ್ದು. ಆ ದಿಶೆಯಲ್ಲೇ ಪ್ರಜ್ವಲರು ಮುಗ್ಧರಂತೆ ಅಲ್ಲ ಮತ್ತು ಅಮಾಯಕರು ಅಲ್ಲ, ಅವರು ಏನಪ್ಪ ಅಂತಂದ್ರೆ ಈ ಸಮಾಜವನ್ನು ಏನಪ್ಪ ಅಂದರೆ ಕೆಟ್ಟ ದೃಷ್ಟಿಯಿಂದ ಉಳ್ಳಂಥ ವ್ಯಕ್ತಿ. ಮತ್ತು ಹೆಣ್ಮಕ್ಳ ವಿಷಯದಲ್ಲೇ ಅವರು ಪ್ರತಿಯೊಬ್ಬರು ಅವ್ರೇನು ಹೇಳಲೇವು ನಮಗೆ ಹೇಳಕ್ಕೆ ಸಾಧ್ಯ ಇಲ್ಲ. ಬಟ್ ಆ ವ್ಯಕ್ತಿಗೆ ಶಿಕ್ಷೆ ಕಠೋರತಮವಾದ ಶಿಕ್ಷೆ ಆಗಬೇಕು. ಅದಕ್ಕೆ ಸಂಬಂಧಿಸಿದ ಏನು ಕಾನೂನು ಅದಲ್ಲ, ಪೋಕ್ಸೋಕ್ಕೆ ಸಂಬಂಧಿಸಿದಂಥದ್ದು ಇನ್ನುಳಿದಿರೋ ಎಲ್ಲ ಕುಟುಂಬ ಏನೇ ಮ್ಯಾಕ್ಸಿಮಮ್ ಏನದಲ್ಲ ಆ ಶಿಕ್ಷೆ ಅವ್ರಿಗೆ ಆದರೆ ಸ್ವಲ್ಪ ಏನೋ ಜನರು ಭಯ ಹುಟ್ಟಬಹುದು. ಇಲ್ಲಾಂದ್ರೆ ಇಂಥ ಮಂದಿ ಮತ್ತೆ ಮಾಡ್ತಾನೆ ಇರ್ತಾರೆ, ಶಿಕ್ಷೆ ಆಗಲಿಲ್ಲ ಅಂದರೆ ರಿಪೀಟೆಡ್ಲಿ ಅದು ಮಾಡ್ತಾ ಹೋಗ್ತಾರೆ. ಹೀಗಾಗಿ ಸಮಾಜಕ್ಕೊಂದು ಕೆಟ್ಟ ಮೆಸೇಜ್ ಹೋಗ್ತದೆ. ಈಗಾಗಲೇ ಅನೇಕರು ಇದ್ದಾರಂತ, ಶಾಸಕರು ಇದ್ದಾರೆ, ಮತ್ತಾರು ಇದ್ದಾರೆ, ಇವರನ್ನು ಮಾಡುವಂಥವ್ರು ಅವ್ರಿಗೂ ಭಯ ಮೂಡಲಿ ಅಂತವ್ರು ಯಾರಂತ ಅವ್ರಿಗೂ ಶಿಕ್ಷೆ ಆಗಿದೆ ಎಲ್ಲರಿಗೂ. ಈಗಾಗಲೇ ಸಿಕ್ಕಾಕ್ಕೊಂಡಿದ್ದಾರೆ ಅವರು, ಏನೇನು ಹೇಳ್ಬೋದು ತಪ್ಪಿಸ್ಕೊಳ್ಳಿ ಪ್ರಯತ್ನ ಮಾಡಿದ್ದಾರೆ. ಏನಂತಾರಲ್ಲ ಯಾವುದೋ ಒಂದು ಹನಿ, ಯಾವುದು ಹನಿ ಟ್ರ್ಯಾಪ್ ಮಾಡಿದ್ದಾರೆ ನಮ್ಮನ್ನು, ಹಾಗೆ ಏನು ಮುಗ್ದ್ರು ಇವರು ಮಕ್ಕಳು ಹನಿ ಟ್ರ್ಯಾಪ್ ಮಾಡೋದು. ಇವ್ರದ್ದು ಇನ್ನೂ ಅನೇಕ ಶಾಸಕರು ಇದ್ದಾರೆ, ಅವರು ಹನಿ ಟ್ರ್ಯಾಪ್ ಮಾಡಿದರು, ಒಪ್ಪಿ ಮಾಡಿದರು. ಹಾಗಾಗಿ ನೋಡ್ರಿ, ಒಂದು ಉದ್ಯೋಗ ಆಶಕ್ಕೋ ಯಾವುದೋ ಆಶಕ್ಕೆ ತಪ್ಪು ಮಾಡ್ತಾ ಇರ್ತಾವೆ ಇಲ್ಲಂತಲ್ಲ, ಅದು ಬದುಕಿರ್ತದೆ ಅವ್ರು ಮಾಡಿರ್ತಾರೆ. ನಾನು ತಪ್ಪಿಸುವುದನ್ನು ಹೇಳುವಂಥ ನಮ್ಮ ಜನ ಸಾಕಷ್ಟು ನಾಯಕರು ಇದ್ದಾರಲ್ಲ, ಅದಂಥ ಜನಕ್ಕೂ ಇದು ಭಯ ಹೊಡ್ತದೆ ಅಂತ. ಖಂಡಿತ ಎಸ್, ನೋಡಿದ್ರಲ್ವ ವೀಕ್ಷಕರೇ, ಇದು ವಾರದ ಸಂತೆಯಲ್ಲಿ ನಡೆದಂತಹ ಮುಖ್ಯವಾದ ಟ್ರೆಂಡಿಂಗ್ ಸುದ್ದಿಗಳು, ಸಿಕ್ಕಾಪಟ್ಟೆ ಸದ್ದು ಮಾಡಿದ್ವು. ಜೊತೆಗೆ ಎಲ್ಲರನ್ನೂ ಕೂಡ ತಮ್ಮೊಳಗೆ ತಾವೇ ಪ್ರಶ್ನೆ ಮಾಡಿಕೊಳ್ಳುವಂತಹ ಸುದ್ದಿಗಳಾಗಿದ್ವು. ದರ್ಶನ್ ಬಗ್ಗೆ ಆಗಿರಬಹುದು, ಸಿ ಎಂ ಸಿದ್ದರಾಮಯ್ಯನವ್ರ ಬಗ್ಗೆ ಆಗಿರಬಹುದು, ಆ ನೇಪಾಳಿ ಹುಡುಗಿ ಬಗ್ಗೆ ಆಗಿರ್ಬೋದು, ಅಥವಾ ಇವಾಗ ಮುಗ್ಧ ಪ್ರಜ್ವಲ್ ಬಗ್ಗೆನೂ ಆಗಿರಬಹುದು. ಆತ ಎಷ್ಟು ಮುಗ್ಧ ಅಂತ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಳಿ, ಜೊತೆಗೆ ನಮಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಳಿಗಾಗಿ. ವೀಕ್ಷಕರೇ, ಇದೇ ರೀತಿ ಮತ್ತಷ್ಟು ಚರ್ಚಾ ವಿಷಯಗಳೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀವಿ, ಮತ್ತೆ ವಾರದ ಕೊನೆಯಲ್ಲಿ ಇಡೀ ವಾರದ ಸಂತೆಯನ್ನು ಇಟ್ಕೊಂಡು ತಮ್ಮ ಮುಂದೆ ಮತ್ತೆ ವಾಪಸ್ಸಾಗ್ತೀವಿ ಅಂತ ಹೇಳ್ತಾ, ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈ ಕನ್ನಡಿ.